सीएम येडियुरप्पा के विपक्ष नायक सिद्दरामय्य पत्र बरेदिद्दारे। लॉकडाउन के विशेष पैकेज अन्न घोषणे माडुवंते सिद्दरामय्य ओत्ताय माडिद्दारे पत्रद मुखांतर। प्रति कुटुंबक्के 10,000 पैकेज नीडुवंते मनवि माडिद्दारे। सीएम येडियुरप्पा अवरिगे विपक्ष नायक सिद्दरामय्य पत्र बरेदिद्दारे। पत्रद मुखांतर ओंदु मनवि माडिद्दारे। लॉकडाउन के विशेष पैकेज घोषणे माडबेकु अंत ओत्तायिसिद्दारे सिद्दरामय्य। प्रति कुटुंबक्के 10,000 पैकेज नीडुवंते पत्रद मुखांतर मनवि माडिद्दारे। लॉकडाउन निंदागि रैत हागेने कार्मिकरिगे जीव नडेसोदक्के कष्टवागता इदे। खासगि आस्पत्रे शाले शुल्कगळन्नु शेकडा 50%ष्टु कडित माडि अंत पत्रद मुखांतर मनवि माडिद्दारे सिद्दरामय्य मुख्यमंत्रिगळिगे। डीटेल्स नम प्रतिनिधि आनंद बैदन मन संपर्क आनंद, सीएम येडियुरप्पा विपक्ष नायक सिद्दरामय्य बरदिव पत्र ऐन मनवि पत्र मुखांतर श्वेता प्रतिपक्ष नायक सिद्दरामय्य राज्य मुख्यमंत्री बीएस येडियुरप्पा पत्रव बरतर सुदीर्घवा बरदिव पत्र बहुत प्रमुख जनता कर्फ्यू हेरिके आद नंतर आगिरतक्कंत सामाजिकवागिरतक्कंत बदलावणेगळिवे इदक्के संबंधपट्टंते सरकार ಸೂಕ್ತವಾಗಿರತಕ್ಕಂತ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹ ಆ ಪತ್ರದಲ್ಲಿ ಇರತಕ್ಕಂತ ಬಹಳ ಪ್ರಮುಖವಾಗಿರುವಂತ ಸಾರಾಂಶ. ಯಾಕೆಂದ್ರೆ ಕಾರ್ಮಿಕರು ಸೇರಿದಾಗ ಬಡವರೆಲ್ಲರೂ ಕೂಡ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಒಂದು ವಿಶೇಷವಾಗಿರತಕ್ಕಂತ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತ ಅಗತ್ಯ ಇದೆ ಅಂತ ಹೇಳಿ ಆ ಪತ್ರದಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಹೊಡೆತ ಎದುರಿಸ್ತಾ ಇರತಕ್ಕಂತ ಕೆಲವು ಮಧ್ಯಮ ವರ್ಗದಲ್ಲಿ ಇರತಕ್ಕಂತ ಎಲ್ಲರಿಗೂ ಕೂಡ ಒಂದು ಪ್ಯಾಕೇಜಿನ ಅಗತ್ಯತೆಗಳನ್ನ ಸರ್ಕಾರ ಮನಗಾಣಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಕಾರ್ಮಿಕರಂದ್ರೂ ಕೂಡ ಕೆಲಸ ಇಲ್ಲದೇ ಇರೋ ಕಾರಣಕ್ಕಾಗಿ ಊರಿಗೆ ಗುಳೆ ಹೋಗ್ತಕ್ಕಂತದ್ದು ಮುಂದುವರೆದಿದೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ವಾಸವಾಗಿದ್ರು ಕೂಡ ರಾಜಧಾನಿಯಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ಹಳ್ಳಿಗಳಿಗೆ ಹೋಗಿದ್ದಾರೆ. ಹಳ್ಳಿಗಳಿಗೆ ಹೋದ್ರೂ ಕೂಡ ಅಲ್ಲಿ ಉದ್ಯೋಗ ಕೂಡ ಇರೋದಿಲ್ಲ. ಹಾಗಾಗಿ ಅವರಿಗೆ ಅಲ್ಲಿ ನರೇಗಾ ಮೂಲಕ ಉದ್ಯೋಗ ಕೊಡತಕ್ಕಂತದ್ದು ಅಗತ್ಯವಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರತಕ್ಕಂತ ನರೇಗಾ ಮೂಲಕ ಅವರೆಲ್ಲರೂ ಕೂಡ ಉದ್ಯೋಗ ಒಂದು ಕಡೆ ಕೊಡೋದಾದ್ರೆ ಇನ್ನೊಂದು ಕಡೆ ಯಾರು ಅಂದ್ರೆ ಊರುಗಳಿಗೆ ಹೋಗದೆ ಅಥವಾ ಬೇರೆ ಬೇರೆ ಕಡೆ ಆ ಜನತಾ ಕರ್ಫ್ಯೂನ ಅವಧಿಯಲ್ಲೂ ಕೂಡ ರಾಜ್ಯದಲ್ಲಿ ಇರತಕ್ಕಂತವರು ಕೆಲಸ ಕಳ್ಕೊಂಡಿರತಕ್ಕಂತವರು ಕೆಲಸ ಇಲ್ಲದೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ತೊಂದರೆ ಅನುಭವಿಸ್ತಾ ಇರತಕ್ಕಂತವರಿಗೆ ಒಂದು ವಿಶೇಷವಾಗಿರತಕ್ಕಂತ ಒಂದು ಪ್ಯಾಕೇಜ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಅವರು ಒತ್ತಾಯ ಮಾಡಿದ್ದಾರೆ. ಆ ಮೂಲಕ ಆರ್ಥಿಕವಾಗಿ ಎದುರಾಗಿರತಕ್ಕಂತ ಈ ಸವಾಲಿದೆ ಈ ಸವಾಲಿಗೆ ಪೂರಕವಾದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಅವರು ಆಗ್ರಹವನ್ನ ಮಾಡಿರತಕ್ಕಂತದ್ದು. ಸ್ವೇತಾ ಥ್ಯಾಂಕ್ ಯು ಆನಂದ್ ಮಿಲಾ ಡೀಟೇಲ್ಸ್ ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.